ಆದಂಥವರು ಈ ಸಹಕಾರ ವ್ಯವಸ್ಥೆಯನ್ನ ಒಂದು ಶಕ್ತಿಯನ್ನು ತುಂಬಂತವರು, ಈ ಸಹಕಾರ ವ್ಯವಸ್ಥೆಗೆ ಒಂದು ಸ್ವರೂಪವನ್ನು ಕೊಟ್ಟಂತವರು. ಈ ಸಹಕಾರ ವ್ಯವಸ್ಥೆಯ ಮೂಲಕ ನಮ್ಮ ರೈತರಿಗೆ, ನಮ್ಮ ಬಡವರಿಗೆ, ನಮ್ಮ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಒಂದು ಶಕ್ತಿ ತುಂಬಬೇಕು ಅಂತೇಳಿ ಕಾರ್ಯಕ್ರಮ ರೂಪಿಸಿದಂತ ಮಹಾನುಭಾವರು, ಅವರ ನೆನಪಿನ ಹಾಕುವಾಗೆ ಅವರು ಹುಟ್ಟಿದಂತ ದಿವಸ ಇವರು ನವೆಂಬರ್ 18ನೇ ತಾರೀಕು. ಈ ದಿವಸದಿಂದ 7 ದಿವಸಗಳ ಕಾಲ ಸಹಕಾರ ಸಪ್ತಾಹ ಮಾಡತಕ್ಕಂಥದ್ದು ಮೊದಲಿಂದ ಬರತಕ್ಕಂಥ ಸಂಪ್ರದಾಯ. ಮತ್ತು ಇವತ್ತು ನಾವು ಇನ್ನೂ ಒಂದು ಮಾಡ್ತೀವಿ, ಮಕ್ಕಳ ದಿನಾಚರಣೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರಿಗೆ ಮಕ್ಕಳ ಸಂದ್ರೆ ಬಹಳ ಪ್ರೀತಿ, ಅದಕ್ಕೆ ಅವರ ಜನ್ಮದಿನವನ್ನ ಮಕ್ಕಳ ದಿನಾಚರಣೆ ಕೂಡ ಮಾಡ್ತೀವಿ. ಅಂದ್ರೆ ನಮ್ಮ ಮಹನೀಯರು ಏನು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ, ನಮ್ಮ ಮಹನೀಯರು ಏನು ನಮಗೆ ಸಂದೇಶವನ್ನು ಕೊಟ್ಟೋಗಿದ್ದಾರೆ ಅದನ್ನ ನೆನಪಿಸ್ತಕ್ಕಂಥದ್ದು, ಅದನ್ನ ಸ್ಮರಿಸ್ತಕ್ಕಂಥದ್ದು, ಅವ್ರು ಹಾಕೊಂಡಂತ ಮಾರ್ಗದರ್ಶನ ನಾವು ನಡಿಬೇಕಾದ್ರೆ ಇದನ್ನ ನಾವು ಮಾಡಬೇಕು ಅಂತ ಹೇಳಿ ಇವತ್ತು ಇಡೀ ದೇಶದ ಉದ್ದಕ್ಕೂ ಕೂಡ ಈ ಸಹಕಾರ ಸಪ್ತಾಹವನ್ನ ನಾವು ಮಾಡ್ತಕ್ಕಂಥದ್ದು ಮೊದಲಿಂದ ಬಂದಿರತಕ್ಕಂಥ ಸಂಪ್ರದಾಯ. ವಿಶೇಷವಾಗಿ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಬೂರನಹಳ್ಳಿ ಗೋಪಾಲಣ್ಣವರ ಅಧ್ಯಕ್ಷತೆಯಲ್ಲಿ ಮತ್ತು ಇಲ್ಲಿಯೇ ಗಾಲಹಳ್ಳಿ ಗೋವಿಂದಗೌಡರು ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷರಾದ ನಂತರ ಮುರುಳಸ್ವಾಮಿ ಶಾಂತಿಕೂರ್ಗಳ ಅಧ್ಯಕ್ಷ ಕೆಲಸ ಮಾಡಿದ್ರು, ಇವರುಗಳೆಲ್ಲ ಬಂದ ಮೇಲೆ ಈ ಒಂದು ಸಹಕಾರಿ ಯೂನಿಯನ್ ಜವಾಬ್ದಾರಿಗಳೇನಿದ್ದಾವೆ, ಈ ಸಹಕಾರಿ ಯೂನಿಯನ್ ಯಾವ ರೀತಿ ಸಹಕಾರಿಗಳಿಗೆ ತರಬೇತಿ ಕೊಡಬೇಕು ಇವೆಲ್ಲವನ್ನು ಕೂಡ ಯಶಸ್ವಿಯಾಗಿ ಮಾಡಿಕೊಂಡು ಪ್ರತಿ ವರ್ಷ ಕೂಡ ಈ ಸಹಕಾರ ಸಪ್ತಾಹವನ್ನು 7 ದಿವಸಗಳ ಕಾಲ ಬೇರೆ ಬೇರೆ ತಾಲೂಕುಗಳಲ್ಲಿ, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ, ಬೇರೆ ಬೇರೆ ಹಂತದಲ್ಲಿ ಈ ಸಹಕಾರ ಸಪ್ತಾಹವನ್ನ ಮಾಡ್ಕೊಂಡು ಬಂದಿದ್ದಾರೆ ಕೂಡ. ನನಗೆ ಒಂದು ನನ್ನ ಮನಸ್ಸಲ್ಲಿ ಇರೋದು ಹೇಳ್ತೀನಿ, ಬಹಳಷ್ಟು ಸಹಕಾರ ವ್ಯವಸ್ಥೆಯಲ್ಲಿ ಶಕ್ತಿ ಕೊಟ್ಟಂಥದ್ದು ಈ ಕೋಲಾರ ತಾಲೂಕು. ಆಗಲೇ ನಮ್ಮ ನಾಗನಾಡ ಸೋಮಣ್ಣವ್ರು ಹೇಳಿದಾಗೆ ಬಹುಶಃ ಈ ದೇಶ ಕಂಡಂತ ಅಪರೂಪದ ಸಹಕಾರಿ ಹಿರಿಯ ರಾಜಕಾರಣಿಗಳು ಅಂದ್ರೆ ಅಂತಾರಾಷ್ಟ್ರೀಯ ಸಹಕಾರ ಕ್ಷೇತ್ರದಲ್ಲಿ, ರಾಷ್ಟ್ರ ಮಟ್ಟದ ಸಹಕಾರ ಕ್ಷೇತ್ರದಲ್ಲಿ, ರಾಜ್ಯ ಮಟ್ಟದ ಸಹಕಾರ ಕ್ಷೇತ್ರದಲ್ಲಿ ಶಕ್ತಿ ಕೊಟ್ಟಂತವ್ರು ಶ್ರೀನಿವಾಸ್ ಗೌಡ್ರು. ಅವರು ನಮ್ಗೆ ಇವತ್ತು ಈ ಸಹಕಾರ ವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲಿ, ಅವಿಭಾಜ್ಯ ಜಿಲ್ಲೆಯಲ್ಲಿ ಇಷ್ಟೊಂದು ಬಲಿಷ್ಠ ಆಗ್ಬೇಕಾದ್ರೆ ಅವ್ರದ್ದು ಕೂಡ ಇದರಲ್ಲಿ ಪ್ರಮುಖವಾದಂತ ಪಾತ್ರ ಇದೆ. ಆದ್ರೆ ಸಹಕಾರ ಸಪ್ತಾಹದಲ್ಲಿ ಕನಿಷ್ಠ ನಮ್ಮ ಜಿಲ್ಲಾ ಮಟ್ಟದ ಸಹಕಾರ ವ್ಯವಸ್ಥೆಯಲ್ಲಿರ್ತಕ್ಕಂಥ ನಮ್ಮ DCC ಬ್ಯಾಂಕ್ ಡೈರೆಕ್ಟರ್ಸ್, ನಮ್ಮ ಆರು ಒಕ್ಕೂಟದ ಡೈರೆಕ್ಟರ್ಗಳು, ನಮ್ಮ ತಾಲೂಕು ಮಟ್ಟದ ಸಹಕಾರ ವ್ಯವಸ್ಥೆಯಲ್ಲಿರ್ತಕ್ಕಂಥ PLD ಬ್ಯಾಂಕ್ ಡೈರೆಕ್ಟರ್ಗಳು, ತಾಲೂಕು ಸೊಸೈಟಿ ಡೈರೆಕ್ಟರ್ಗಳು ಇವರೆಲ್ಲ ಭಾಗವಹಿಸಿದ್ರೆ ಇನ್ನೂ ಹೆಚ್ಚು ಅರ್ಥಪೂರ್ಣವಾಗಿರ್ತದೆ. ಆದ್ರೆ ಏನಾಗ್ತದೆ, ಯಾರು ಕೂಡ ಭಾಗವಹಿಸ ಬಡ್ಡಿ ರೈತ ಸಾಲ ಕೊಡ್ತಾ ಇದ್ದೀವಿ ಅದು ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ, ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಅದ್ರ ಉದಾಹರಣೆ ಕೂಡ ನಮ್ಮ ಕಣ್ಮುಂದೆ ಇದೆ, 2004ರಿಂದ 2019 ಇದೆ DCC ಬ್ಯಾಂಕ್ ಲಿಕ್ವಿಡೇಟ್ ಆದಾಗ ಏನು ರಾಜ್ಯ ಸರ್ಕಾರಗಳು ಸಾಲ ಮನ್ನಾ ಯೋಜನೆ ತಂದಿದ್ದು, ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಅವರ ನೇತೃತ್ವದ ಸರ್ಕಾರ ಏನು ಸಾಲ ಮನ್ನಾ ಯೋಜನೆ 73 ಸಾವಿರ ಸಾಲ ಮನ್ನಾ ಮಾಡಿದ್ರು. ಇದರ ಉಪಯೋಗ ನಮ್ಮ 2 ಜಿಲ್ಲೆಯ ರೈತರಿಗಾಗಲಿ, ನಮ್ಮ 2 ಜಿಲ್ಲೆಯ ಮಹಿಳೆಯರಿಗಾಗಲಿ ಯಾರಿಗೂ ಸಿಗಲಿಲ್ಲ. ಅದಕ್ಕೆ ಅದರ ಅರ್ಥ ಏನಂದ್ರೆ ಸಹಕಾರ ವ್ಯವಸ್ಥೆಯನ್ನ ನಾವು ಬಲಗೊಳಿಸಬೇಕಾಗ್ತದೆ, ಸಹಕಾರ ವ್ಯವಸ್ಥೆಗೆ ಶಕ್ತಿ ತುಂಬಬೇಕಾಗ್ತದೆ, ಸಹಕಾರ ವ್ಯವಸ್ಥೆಯಲ್ಲಿ ಜವಾಬ್ದಾರಿ ತೆಗೆದುಕೊಂಡಂತವರು ಬದ್ಧತೆಯಿಂದ ಕೆಲಸ ಮಾಡಬೇಕಾಗ್ತದೆ. ಅವರು ಬದ್ಧತೆಯಿಂದ ಕೆಲಸ ಮಾಡಿದಾಗ DCC ಬ್ಯಾಂಕಿಗೆ ಇವರು ಯಾವ ರೀತಿ ಸ್ವರೂಪ ಬಂದಿದೆ ಮತ್ತು DCC ಬ್ಯಾಂಕಿಗೆ ಇವರು ಯಾವ ರೀತಿ ಶಕ್ತಿ ಬಂದಿದೆ, ಆ ರೀತಿ ಎಲ್ಲ ಇವತ್ತು DCC ಬ್ಯಾಂಕ್ ಶಕ್ತಿ ಬಂದಿದ್ದರಿಂದ ಏನಾಯ್ತಂದ್ರೆ ನಮ್ಮ ಸೊಸೈಟಿಗಳ ಶಕ್ತಿ ಬಂತು. ಬರೀ ಸೊಸೈಟಿಗಳು ಏನು ಆಹಾರ ಪದಾರ್ಥ ಮಾಡಿಕೊಂಡು ಕಾಲ ಆಗ್ತಾ ಇದ್ರು ಬಂದಂತ ಲಾಭದಲ್ಲಿ ಸೊಸೈಟಿಗೆ ನಡೆಸ್ತಾ ಇದ್ರು. ಇವತ್ತು ಪ್ರತಿ ಸೊಸೈಟಿ ಕೂಡ ವಿಶೇಷವಾಗಿ ನಮ್ಮ ತಾಲೂಕು ಕೋಲಾರ ತಾಲೂಕಲ್ಲಿ 30 ಕೋಟಿ, 35 ಕೋಟಿ, 25 ಕೋಟಿ ಈ ಸಾಲ ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲ ನೋಡಿದ್ರೆ ಸಹಕಾರ ಕ್ಷೇತ್ರಕ್ಕೆ ಎಷ್ಟು ಶಕ್ತಿ ಬಂದಿದೆ, ಇವತ್ತು ಸಹಕಾರ ಕ್ಷೇತ್ರದಿಂದ ಎಷ್ಟೆಲ್ಲ ಜನರಿಗೆ ಅನುಕೂಲ ಆಗಿದೆ. ವಿಶೇಷವಾಗಿ DCC ಬ್ಯಾಂಕ್ ಸಾಲ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಮಹಿಳೆಯರಿಗಿರ್ಬೋದು, ರೈತರಿಗಿರ್ಬೋದು, ಯಾರು ಬೇಕಾದ್ರೂ ಏನ್ ಬೇಕಾದ್ರು DCC ಬ್ಯಾಂಕ್ ಬಗ್ಗೆ ಆರೋಪ ಮಾಡ್ಕೊಳ್ಳಿ. ನಾವು ಜಾತಿ ನೋಡಲಿಲ್ಲ, ಧರ್ಮ ನೋಡಲಿಲ್ಲ, ಪಕ್ಷ ನೋಡಲಿಲ್ಲ, ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ, ಧರ್ಮಾತೀತವಾಗಿ ಯಾರು ಸಾಲ ಬೇಕು ಅಂತ DCC ಬ್ಯಾಂಕ್ಗೆ ಅರ್ಜಿ ಹಾಕಿದ್ದಾರೆ ಅದು ಸೊಸೈಟಿ ಮುಖಾಂತರ ಆಗಿರ್ಬೋದು ಅಥವಾ ಬ್ಯಾಂಕಿಂಗ್ ನೇರವಾಗಿ ಆಗಿರ್ಬೋದು, ನೀವು ಈ ಜಾತಿಯವರು, ಈ ಧರ್ಮದವರು, ಈ ವರ್ಗದವರು, ಈ ಪಕ್ಷದವರು, ಆ ಪಕ್ಷದವರು ಸಾಲ ನಿರಾಕರಿಸತಕ್ಕಂಥ ಉದಾಹರಣೆಗಳಿಲ್ಲ. ಆದರೂ ಕೂಡ DCC ಬ್ಯಾಂಕ್ ಮೇಲೆ ಆರೋಪ ತಪ್ಪಿದ್ದಿಲ್ಲ. ಎಲ್ಲ ಆರೋಪಗಳ ನಡುವೆ ಕೂಡ ನಮ್ಮ ಪ್ರಗತಿಯ ಮೂಲಕ, ನಮ್ಮ ಅಭಿವೃದ್ಧಿಯ ಮೂಲಕ ನಾವು ಇವತ್ತು ಅವರಿಗೆಲ್ಲ ಕೂಡ ನಮ್ಮ ವಿರೋಧಿಗಳು ಯಾರೆಲ್ಲ ಟೀಕೆ ಮಾಡಿಕೊಂಡು ಅವ್ರಿಗೆ ಉತ್ತರವನ್ನು ಕೊಡ್ತಾ ಇದ್ದೀವಿ. ಹಂಗಾಗಿ ಇವತ್ತು ಎಲ್ಲ ಸೊಸೈಟಿಗಳಿಗೂ ಕೂಡ ಶಕ್ತಿ ಬಂದಿದೆ.
ಇವತ್ತು ಮುಲ್ಲನ್ ಸೊಸೈಟಿ ಕೂಡ ಒಂದು ವರ್ಷಕ್ಕೆ ಬಹುಶಃ ಕೋಲಾರ ಚಿಕ್ಕಬಳ್ಳಾಪುರ ಡಿಸೀಸ್ ಬ್ಯಾಂಕ್ 2014 ಕೂಡದಲ್ಲಿ ಅದರ ಒಟ್ಟು ವಹಿವಾಟು 45 ಕೋಟಿ. ಇವತ್ತು ಒಂದು ಸೊಸೈಟಿ 45 ಕೋಟಿ ಬರ್ತೀವಿ. ಗೋವಿಂದಗೌಡರು ನಾವು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಡಿಸಿಸಿ ಬ್ಯಾಂಕ್ ಏನಾಗಿದೆ ಅಂತಂದ್ರೆ, ಪ್ರತಿ ಸೊಸೈಟಿ ಕೂಡ ಒಂದು ಬ್ಯಾಂಕ್ ನ ರೀತಿಯಲ್ಲಿ ಶಕ್ತಿ ತುಂಬಿದೆ, ಬ್ಯಾಂಕ್ ನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಒಂದು ಡಿಸಿಸಿ ಬ್ಯಾಂಕ್ ಅವಿಭಾಜ್ಯ ಜಿಲ್ಲೆ ಯಾವ ರೀತಿ ಕೆಲಸ ಮಾಡ್ತಾ ಇತ್ತು, ಇವತ್ತು ನಮ್ಮ ಕಸ್ಬಾ ಸೊಸೈಟಿ ಆ ತರ ಕೆಲಸ ಮಾಡ್ತಾ ಇದೆ. ಅದೇ ರೀತಿ ಅಣ್ಣಹಳ್ಳಿ ಮಾಡ್ತಾ ಇದೆ, ಸುಗಟೂರು ಮಾಡ್ತಾ ಇದೆ, ನರಸಾಪುರ ಮಾಡ್ತಾ ಇದೆ, ವೇಮಗಲ್ ಮಾಡ್ತಾ ಇದೆ, ಕಡಗಟ್ಟೂರು 17 ಗ್ರಾಮಗಳು ಸೇರ್ತಕ್ಕಂಥ ಕಡಗಟ್ಟೂರು ಅಂದ್ರೆ ಒಂದು ಸ್ವಲ್ಪ ಸುಮಾರು 30 ಕೋಟಿ ಸಾಲ ಕೊಡ್ತೀವಿ. ಇಷ್ಟೆಲ್ಲ ಯಾಕೆ ಸಾಧ್ಯ ಆಗ್ತದೆ ಅಂದ್ರೆ, ಸಹಕಾರ ಕ್ಷೇತ್ರಕ್ಕೆ ಶಕ್ತಿ ಬಂದಾಗ ಸಹಕಾರ ಕ್ಷೇತ್ರಕ್ಕೆ ಪದ್ಧತಿಯಿಂದ ಕೆಲಸ ಮಾಡ್ತಕ್ಕಂಥದ್ದು ಬಂದಾಗ ಇದು ಸಾಧ್ಯ ಆಗ್ತದೆ. ಎಲ್ಲರನ್ನ ಜೊತೆ ಜೊತೆಗೆ ನಾನು ಆಗ್ಲೇ ಹೇಳಿದಂಗೆ ಎಲ್ಲ ವರ್ಗದ ಜನರಿಗೆ ವಿಶೇಷವಾಗಿ ನಮ್ಮ ಮಹಿಳೆಯರಿಗೆ ಸದಸ್ಯತ್ವವನ್ನು ಕೊಡಬೇಕು. ಯಾಕೆಂದ್ರೆ ಇವತ್ತು ಸರ್ಕಾರ ರಾಜ್ಯ ಸರ್ಕಾರ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಸೀನಿಯರ್ ಒತ್ತಾಯದ ಮೇರೆಗೆ ಪಾರ್ಲಿಮೆಂಟ್ ಸದಸ್ಯರಿಗೆಲ್ಲ ಸೀನಿಯರ್ ಪತ್ರ ಬರೀತಾರೆ. 554 ಜನ ಪಾರ್ಲಿಮೆಂಟ್ ಮೆಂಬರ್ಸ್ ಎಲ್ಲಾ ಪಕ್ಷದವರು ಕೂಡ ಮತ್ತು ರಾಜ್ಯಸಭೆ ಮೆಂಬರ್ಸ್ 225 ಜನಕ್ಕೆ ಸೀನಿಯರ್ ಪತ್ರ ಬರೆಯೋದ್ರ ಮೂಲಕ ಆ ಕೆಲಸ ಮಾಡಿ ಅಂತ ಹೇಳಿ ಆಶಿಸ್ತಾ, ಇವತ್ತು ಏನು ನಮ್ಮ ಸಹಕಾರ ವ್ಯವಸ್ಥೆ ಬಲಗೊಳ್ಬೇಕು ಅಂತ ನಾವೆಲ್ಲ ಕೂಡ ಇಲ್ಲಿ ಸೇರಿದ್ದೀವಿ. ಅದರ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಮಾಡೋಣ ಅಂತ ಹೇಳ್ತಾ, ಇವತ್ತು ಈ ಒಂದು ಸಹಕಾರ ಸಂಸ್ಥೆ ಏನು ಕಾರ್ಯಕ್ರಮಗಳು ಹಮ್ಮಿಕೊಂಡಿದೆ, ಸಹಕಾರ ಸಂಸ್ಥೆಗಳ ಬೆಳವಣಿಗೆ ಮತ್ತು ಮುಂದಿನ ಭವಿಷ್ಯ ಮತ್ತು ಸಹಕಾರ ಸಂಸ್ಥೆಗಳಲ್ಲಿ ವ್ಯಾಪಾರ ಸರಳೀಕರಣ, ರಫ್ತು ವೃದ್ಧಿಗಾಗಿ ಜಿಮ್ ಪೋರ್ಟಬಲ್ ಬಳಕೆ ಇವೆಲ್ಲವುಗಳ ಬಗ್ಗೆ ಕೂಡ ಮುಂದಿನ ದಿವಸಗಳಲ್ಲಿ ನಮ್ಮ ಜಿಲ್ಲಾ ಸಹಕಾರಿ ಮೂಲಕ ತರಬೇತಿಯನ್ನು ಕೂಡ ಕೊಡ್ತಾರೆ ಅಂತ ಹೇಳಿ ಕೂಡ ಭಾವಿಸ್ತಾ, ಇವತ್ತು ನನಗೆ ಕೂಡ ಇಲ್ಲಿ ಕರೆಸಿ ನಾನು ಸಹಕಾರಿಯಾಗಿ ಜಿಲ್ಲಾ ಡಿಸಿಸಿ ಬ್ಯಾಂಕಿನ ನಿರ್ದೇಶಕನಾಗಿ ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೂ ಕೂಡ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ಜಿಲ್ಲಾ ಸಹಕಾರಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ಅವರ ಕಾರ್ಯಕಾರಿ ಮಂಡಳಿಯ ನಿರ್ದೇಶಕರುಗಳು ಮತ್ತು ಎಲ್ಲ ನಮ್ಮ ಬಹುಮಾನದ ಮುಖಂಡರಿಗೂ ಮತ್ತು ತಮ್ಮೆಲ್ಲರಿಗೂ ಕೂಡ ವಂದಿಸಿ ನಾನು ಮಾತನಾಡುತ್ತೇನೆ. ಜೈ 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 ಸಹಕಾರ.